ನಾನು ಒಬ್ಬ ಸಾಮಾನ್ಯ ಮನುಷ್ಯ ಅಲ್ವಾ, ಎಂಥವ್ರಿಗೆ ಆಗಲಿ ಕೆಲಸ ಪಡಿದ್ವಿ, ಪರಿಶ್ರಮ ಹಾಕಿದ್ವಿ, ಎಲ್ಲ ಅವಮಾನಗಳನ್ನ ಅನುಭವಿಸಿದ್ವಿ, ವ್ಯಂಗ್ಯ ಮೂದಲಿಕೆ ಎಲ್ಲದನ್ನು ಸಮಾನ ಚಿತ್ತವಾಗಿ ಕೇಳಿಸ್ಕೊಂಡಿದ್ವಿ. ಅದನ್ನು ಇಷ್ಟೆಲ್ಲ ಆದ್ರೂ ಫಲ ಮುಂದೆ ಸಿಗುತ್ತೆ ಅಂತೇಳಿ ಪ್ರಬಲವಾಗಿ ನಂಬಿಕೆ ಇದೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆ ತರಬೇಕು, ರೈತಾಪಿ ವರ್ಗದ ಜೀವನ ಶೈಲಿಯನ್ನು ಸ್ವಲ್ಪ ಜಾಸ್ತಿ ಆದ್ರೂ ಏನಾದರೂ ಮಾಡಬೇಕು ಅಂತೇಳಿ, ಅದರಲ್ಲೂ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಸಬಲೀಕರಣದ ಹತ್ರ ತೊಗೊಂಡು ಹೋಗಬೇಕು ಅಂತೇಳಿ ಒಂದು ಪ್ರಾಮಾಣಿಕ ಪ್ರಯತ್ನವಾಗಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಹಾಗೆಯೇ ಲೋಕಸಭಾ ಟಿಕೆಟ್ಗೆ ಪ್ರಯತ್ನವೂ ಮಾಡಿದ್ವಿ ಅದನ್ನು. ಹಾಗೆಯೇ ನನಗಿಂತ ಹೆಚ್ಚಿಗೆ ಜನಸಾಮಾನ್ಯರು ಹಾಗೂ ತಾಲೂಕಿನಲ್ಲಿ ಪ್ರತಿ ತಾಲೂಕಿನ ನಮ್ಮ ಪಕ್ಷದ ಕಾರ್ಯಕರ್ತರು ನನ್ನ ಜೊತೆ ನಿಂತುಕೊಂಡು ಬೆನ್ನೆಲುಬಾಗಿ ನನಗೆ ಧೈರ್ಯ ಕೊಟ್ಟಿದ್ದರು. ಈಗ ಪಕ್ಷ ತೀರ್ಮಾನ ತೊಗೊಂಡಿದೆ, ಮತ್ತೊಬ್ಬರನ್ನ ಇಲ್ಲಿ ಆಯ್ಕೆ ಅಂತೇಳಿ ತೀರ್ಮಾನ ತೊಗೊಂಡಿದೆ. ಹೌದು, ಅವರಿಗೆ ಅನುಭವ ಇದೆ, ಎಲ್ಲ ಪಕ್ಷದ ವ್ಯವಸ್ಥೆಗಳನ್ನ ಅಧ್ಯಯನ ಮಾಡಿದ್ದಾರೆ, ಅಗಾಧವಾದಂಥ ಅನುಭವ ಇದೆ. ಹಾಗಾಗಿ ಆಯಾಮಗಳಲ್ಲಿ ಏನಾದರೂ ಅವರಿಗೆ ಪಕ್ಷ ಅವಕಾಶಗಳು ಕಲ್ಪಿಸ್ಕೊಟ್ಟಿರಬೇಕು. ಕೊನೆಗೆ ಏನು ತೀರ್ಮಾನ ತಗೊಳ್ತಾರೆ ವರಿಷ್ಠರು, ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಅವರು, ರಾಜಣ್ಣ ಸಾಹೇಬರು ಏನು ತೊಗೊಳ್ತಾರೆ ಅದಕ್ಕೆ ಬದ್ಧವಾಗಿರ್ತೀವಿ. ನಾನು ಒಬ್ಬ ಸಾಮಾನ್ಯ ಮನುಷ್ಯ ಅಲ್ವಾ, ಎಂಥವ್ರಿಗೆ ಆಗಲಿ ಕೆಲಸ ಪಡಿದ್ವಿ, ಪರಿಶ್ರಮ ಹಾಕಿದ್ವಿ, ಎಲ್ಲ ಅವಮಾನಗಳನ್ನ ಅನುಭವಿಸಿದ್ವಿ, ವ್ಯಂಗ್ಯ ಮೂದಲಿಕೆ ಎಲ್ಲದನ್ನು ಸಮಾನ ಚಿತ್ತವಾಗಿ ಕೇಳಿಸ್ಕೊಂಡಿದ್ವಿ. ಅದನ್ನು ಇಷ್ಟೆಲ್ಲ ಆದ್ರೂ ಫಲ ಮುಂದೆ ಸಿಗುತ್ತೆ ಅಂತೇಳಿ ಪ್ರಬಲವಾಗಿ ನಂಬಿಕೆ ಇದೆ ನನಗೆ. ನನಗನ್ಸುತ್ತೆ ಪಕ್ಷ ನನಗಿನ್ನೂ ಸ್ವಲ್ಪ ಪಕ್ವತೆ ಬರಲಿ ಅಂತೆಲ್ಲ ಇರಬೇಕು, ಇನ್ನೂ ಸ್ವಲ್ಪ ಪಕ್ವತೆ ಬರಲಿ ಅಂತೇಳಿ, ಹಾಗೆಯೇ ಇನ್ನೂ ಅನುಭವ ಆಗಬೇಕು ಅಂತೇಳಿ ಇರ್ಬೋದು. ಏನೇ ಆಗಲಿ ಒಬ್ಬ ಪಕ್ಷದ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಧ್ಯಮ ವಕ್ತಾರರಾಗಿ ನಾನು ನಿರ್ವಂಚನೆಯಿಂದ ಪಕ್ಷ ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ಪರಿಪೂರ್ಣವಾಗಿ ನಿಭಾಯಿಸ್ತೇನೆ. ಹಾಗೆಯೇ ಹಿಂದೆ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿರತಕ್ಕಂಥ ಅನುಭವ ಏನಿತ್ತು ಯುವಕರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಆ ಕಾಳಜಿ, ಆ ಬದ್ಧತೆನ ಈಗಲೂ ಸಹಿತ ನಿರ್ವಹಣೆ ಮಾಡ್ತೀನಿ. ಅದು ಇಲ್ಲ, ಪಕ್ಷ ಸೇರ್ಪಡೆಗೆ ಫೋನ್ ಕಾಲ್ ಮಾಡಿದ್ರು ಅದನ್ನು, ಇಲ್ಲ ಸೇರ್ಪಡೆ ನೀವು ಆಗಿ ಇದನ್ನು ಅಂತಿಮವಾಗಿ ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳಿದ್ರು. ಸರಿ, ಗೌರಿಶಂಕರ್ ಅವರು ನೀವು ಒಂದು ಇಲ್ಲೇ ಇದೇ ಮನೇಲಿ ಮೀಟಿಂಗ್ ಮಾಡಿದ್ರಿ, ಮುದ್ದನ್ಮೇಗೌಡ ಒಂದಷ್ಟು ಅಸಮಾನ ಅವತ್ತು ಹಾಕಿದ್ರು, ಸೊ ಇವತ್ತು ಗೌರಿಶಂಕರ್ ಅವ್ರ ಜೊತೆ ಇರ್ತಾರೆ ಅಥವಾ? ಅಲ್ಲ, ಈಗ ನಾನು ಒಬ್ಬನೇ ಅಲ್ಲ, ಎಲ್ಲ ತಾಲೂಕಿನ ಶಾಸಕರುಗಳು ಹಾಗೂ ಅಭ್ಯರ್ಥಿಗಳಾಗಿ ಯಾರು ಈಗ ಸೋಲನ್ನು ಅನುಭವಿಸಿದ್ದಾರೆ ಅವರ ವಿರುದ್ಧವಾಗಿ ಇವರು ಕೆಲಸ ಮಾಡಿದ್ರು ಅಂತೇಳಿ ಪ್ರತಿಯೊಬ್ಬರಿಗೂ ಅಸಮಾಧಾನ ಇತ್ತು. ಅದರಲ್ಲೂ ಸಾಮಾನ್ಯ ಕಾರ್ಯಕರ್ತರು ವಿರುದ್ಧವಾಗಿದ್ದರು, ಸಭೆಗಳು ಮಾಡಿದರು, ಹಲವಾರು ಮೀಟಿಂಗ್ಗಳು ನಡೆದವು ತಾಲೂಕುಗಳಲ್ಲಿ. ಈಗ ಅಂತಿಮವಾಗಿ ಪಕ್ಷ ತೀರ್ಮಾನ ತೊಗೊಂಡಿದೆ, ಅದನ್ನು ಅದಕ್ಕೇನು ಪಕ್ಷ ಹೇಳುತ್ತೆ ಅದನ್ನು ನಾವು ಕೇಳ್ತೀವಿ ಅಷ್ಟೆ. ಮುದ್ದನ್ಮೇಗೌಡರು ಗೆಲ್ಲುವ ಅಷ್ಟು ಸುಲಭ ಅಂತ ವ್ಯಾಖ್ಯಾನ ಮಾಡ್ತಾರೆ, ಅವ್ರ ವ್ಯಾಖ್ಯಾನ ಹೇಗಿರುತ್ತೆ? ಅಲ್ಲ, ಅವ್ರಿಗಿರ್ತಕ್ಕಂಥ ಅನುಭವ ಹಾಗೂ ಎಲ್ಲ ಪಕ್ಷಕ್ಕೂ ಈಗ ಹೋಗಿ ಬಂದಿರೋದ್ರಿಂದ ಅವ್ರಿಗೆ ಗೊತ್ತಿದೆ ಈಗ ಯಾವ್ಯಾವ ಪಕ್ಷದಲ್ಲಿ ಅದರಲ್ಲಿ ಏನು ಪ್ಲಸ್ ಇದೆ, ಮೈನಸ್ ಇದೆ, ರಿಚ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದನ್ನು ಬೇರೆ ಬೇರೆ ಪಕ್ಷಗಳದು ಅದನ್ನ ಈಗ ದಾರಿ ಎರೀತಾರೆ ಅಂತ ನಾನು ಅನ್ಕೋತೀನಿ. ಇಲ್ಲ, ಪಕ್ಷದ ಕಾರ್ಯಕ್ರಮಗಳು ಏನಿದ್ದಾವೆ, ಯೋಜನೆಗಳು ಏನಿದ್ದಾವೆ, ಹಾಗೆ ನಮ್ಮ ನಾಯಕರುಗಳು ಆ ಬ್ರ್ಯಾಂಡ್ ಇದೆಯಲ್ಲ ಅದ್ರ ಮುಖಾಂತರ ಜನ ಕೈ ಹಿಡಿತಾರೆ ಅಂತ ನಂಬಿಕೆ. ಇಲ್ಲ, ಭಾನುವಾರ ಸಂಜೆ ಕೆ ಸಿ ವೇಣುಗೋಪಾಲ್ ಅವರು ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಬರಲಿಕ್ಕೆ ಹೇಳಿದ್ದಾರೆ ಭೇಟಿ ಆಗೋದಕ್ಕೆ. ಅವ್ರನ್ನ ಭೇಟಿ ಮಾಡಿ ಅವರ ಏನು ಸಜೆಷನ್ಸ್ ಏನಿದೆ ಅದು ತೊಗೊಳ್ತೀನಿ.
ಅಲ್ಲ ಅದಕ್ಕೆ ಪ್ರಯತ್ನಕ್ಕೆ ನಾನು ಆಸ್ಪದ ಕೊಟ್ಟಿಲ್ಲ. ಹಲವಾರು ಮಂದಿ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅದಕ್ಕೆ ಆಸ್ಪದಗಳು ಕೊಟ್ಟಿಲ್ಲ. ಹೌದು, ನಿಮ್ಮ ಟಿಕೆಟ್ ಕೈಗೆ ತಪ್ಪಿದ್ರೆ ಪರಮೇಶ್ವರ್ ಅಥವಾ ರಾಜಣ್ಣ ಜಿಲ್ಲೆಗೆ ಅವರ ಹೈಕಮಾಂಡ್ ಇದ್ದಾರೆ, ಹೇಳಿದ ಮೊದಲೇ ಮಾತು ಏನು ಸರ್? ಪಕ್ಷ ನಿಮ್ಮ ಜೊತೆ ಇದೆ, ಮುಂದೆ ಅವಕಾಶಗಳು ದೊರಕ್ತದೆ, ದುಡುಕಬೇಡಿ ಅಂತೀವಿ. ಈಗ ಮುರಳೀಧರ ಹಾಲಪ್ಪ ಅವರು ಸಮಾಧಾನ ಬೇಕಂದ್ರೆ ಯಾವ ಮುಖಂಡರು ಮಾತುಕತೆ ಸರ್? ಮುರಳೀಧರಪ್ಪ ಇಲ್ಲ, ನನಗೆ ಯಾವಾಗಲೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರೆ, ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದ್ದಾರೆ, ಆಗ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಿದ್ದಾರೆ, ಕೇಂದ್ರದ ದುರೀಣರಿದ್ದಾರೆ, ಅವರೆಲ್ಲರೂ ಸಂಪರ್ಕದಲ್ಲಿದ್ದಾರೆ, ನಿತ್ಯ ಸಂಪರ್ಕದಲ್ಲಿ. ಅಂತಿಮವಾಗಿ ಪರಮೇಶ್ವರ ಅವರೇ ಮಾತಾಡ್ತೀನಿ, ನಮ್ಮ ಜಿಲ್ಲೆ ಪಕ್ಷದಲ್ಲಿ ಉಳ್ಕೊಂಡು ಬೇಡ ಅನ್ನೋದು ಅಲ್ಲ, ಪ್ರಾರಂಭದಿಂದಲೂ ನನಗೆ ಮಾರ್ಗದರ್ಶನ ಮಾಡಿರೋದು, ನನ್ನ ಕೈಡು ನಡೆಸಿರೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಹಾಗೆ ಅವ್ರದ್ದು ಏನು ತೀರ್ಮಾನ ಇದಕ್ಕೆ ಅದಕ್ಕೆ ನಾನು ಕಿಂಚಿತ್ತೂ ಎರಡನೇ ಯೋಚನೆ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.